ಸೂರ್ಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಿದ್ದ ಬೃಹತ್ ಸಾರ್ವಜನಿಕ ಸಭೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉದ್ಘಾಟಿಸಿದರು. ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಆಡಳಿತ ಅಂದರೆ ಅಭಿವೃದ್ಧಿಯ ಆಡಳಿತ. ಲೋಕಸಮರದಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ ಹಾಗೂ ಸೂರ್ಯಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ NDA ಅಭ್ಯರ್ಥಿ ರಾಜುಗೌಡ ಅವರನ್ನು ಪ್ರಚಂಡ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಬಿವೈ ವಿಜಯೇಂದ್ರ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶಾಸಕ ಎಂ ಕೃಷ್ಣಪ್ಪ, ಶರಣಗೌಡ ಕಂದಕೂರ, ರಾಜ್ಯ ಕಾರ್ಯದರ್ಶಿ ಶರಣು ತಳ್ಳಿಕೇರಿ, ಮುಖಂಡರಾದ ಸಂಗಣ್ಣ, ಬಬಲುಗೌಡ, ವೇಣು ಮಾಧವ ನಾಯಕ್, HC ಪಾಟೀಲ್, ರಾಜಾ ಹನುಮಪ್ಪ ನಾಯಕ್ ಸೇರಿದಂತೆ BJP ಹಾಗೂ JDS ಪಕ್ಷಗಳ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಮತದಾರರು ಉಪಸ್ಥಿತರಿದ್ದರು. ಯಡಿಯೂರಪ್ಪನವರಿಗೆ ರಾಜ್ಯದಲ್ಲಿ ಅಪ್ರತಿಮ ಹೋರಾಟಗಾರ ಅಂತ ಹೇಳಿ ಕರೀತಾರೆ, ಅಪ್ರತಿಮ ಹೋರಾಟಗಾರ ಅಂತ ಹೇಳ್ತಾರೆ. ನಮ್ಮ ಮನೆ ಜನ ಹೊಟ್ಟವರಿದ್ದಾರೆ. ಬೆಳಗಾವಲ್ಲಿ ಒಂದು ಘಟನೆ ನಡೀತು, ಒಬ್ಬ ಪರಿಶಿಷ್ಟ ಪಂಗಡ ಮಹಿಳೆಗೆ ವಿವಸ್ತ್ರ ಬಳಸ್ತಕ್ಕಂತ ಘಟನೆ ನಡೀತದೆ. ಇಡೀ ಸರ್ಕಾರ ಎದುರು ಸಹ ಯಾರು ಹೋಗಿ ತಾಯಿಗೆ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ನಾನು ಮೊದಲ ಬಾರಿ ಶಾಸಕನಾಗಿದ್ದೇನೆ, ನನಗೆ ಅನಿಸ್ತದೆ ಪಾಪ ತಾಯಿ ಯಾವುದೇ ಜಾತಿ ಹೆಣ್ಮಗಳಾಗಲಿ ಅಂತ ಸಂಕಷ್ಟದ ಸಂದರ್ಭದಲ್ಲಿ ತಾಯಿಗೆ ಹೋಗಿ ಗೌರವನ ಕೊಡಬೇಕು, ಶಕ್ತಿನ ತುಂಬಬೇಕು, ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಮೊದಲ ಬಾರಿ ಶಾಸಕನಾಗಿದ್ದೇನೆ. ನನಗೆ ಅನಿಸ್ತದೆ, ಬೇರೆ ಯಾರಿಗೂ ಕೂಡ ಅನಿಸ್ಲಿಲ್ಲ. ನಾನು ಅದೇ ಅನ್ಕೊಳ್ತಿದ್ದೆ, ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇದ್ದಿದ್ರೆ ಅಧಿವೇಶನ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿ ತಾಯಿಗೆ ಗೌರವ ಕೊಡ್ತಕ್ಕಂಥ ಧೈರ್ಯ ಕೆಲಸ ಮಾಡ್ತಾ ಇದ್ದೆ. ನಾನು ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೋ ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ. ಕಾರಣ ಅಂತ ಹೇಳಿದ್ರೆ ಮೋದಿ ರ್ಯಾಲಿ ಮಾಡಿಕೊಂಡು ನಮ್ಮ ವಿಜಯಣ್ಣ ಬಂದಿದ್ದಾನೆ ಅಂತೇಳಿ ನಮ್ಮ ತಾಯಂದ್ರು ಕೂಡ ದೊಡ್ಡ ಸಂಖ್ಯಾತ ಬಂದಿದ್ದಾರೆ. ನಾನು ಯಾರು ಕೂಡ ಎಲ್ಲವರೂ ಮಾತನಾಡ್ತಿರ್ತೇನೆ. ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಯಶಸ್ಸನ್ನು ಕಾಣಿಸ್ಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ಏನೇ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ತಾಯಂದ್ರ ಆಶೀರ್ವಾದ ಬಹಳ ಮುಖ್ಯ. ಹಾಗಾಗಿ ಇಂಥ ಸಂದರ್ಭದಲ್ಲಿ ತಾಯಂದ್ರ ಆಶೀರ್ವಾದ ಕೂಡ ಸಂದರ್ಭದಲ್ಲಿ ಬೇಡ್ತಾ, ಇವತ್ತು ಯಾವ ದೃಷ್ಟಿಕೋನದಲ್ಲಿ ಇವತ್ತು ಸಮಾಜಗಳು ಇವತ್ತು ನನ್ನನ್ನು ನೋಡ್ತಾ ಇದೆ, ನಮ್ಮ ಸಮಾಜಗಳ ಚಿಂತನೆ ಏನಿದೆ, ಇವತ್ತು ಗೌಳದಾರಿಯಲ್ಲಿ ಸಮಾಜಗಳು ಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಎಲ್ಲರೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ನಮ್ಮ ಸಮಾಜ ಒಗ್ಗಟ್ಟಿನಲ್ಲಿ ಸಮಾಜಗಳ ಒಗ್ಗಟ್ಟಿನಲ್ಲಿ ಒಂದು ರಾಜ್ಯದ ಒಳಿತು ಕೂಡ ಇರ್ತಕ್ಕಂಥದ್ದು ಅಂದ್ರೆ ನಾವು ಯಾರು ಕೂಡ ಮರಿಬಾರದು. ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಾರೆ, ಪಂಗಡ ಉಪಪಂಗಡಗಳ ಬಗ್ಗೆ ಮಾತನಾಡ್ತಾರೆ. ಈ ಜಾತಿ ಜಾತಿ ಬಗ್ಗೆ ವಿಷಬೀಜವನ್ನು ಬಿತ್ತೋದ್ರ ಮೂಲಕ, ಪಂಗಡ ಉಪಪಂಗಡಗಳ ಮಧ್ಯೆ ವಿಷಬೀಜವನ್ನು ಬಿತ್ತೋದ್ರ ಮೂಲಕ ನಮ್ಮ ಹೊಟ್ಟೆನೊತ್ತು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ರೂಪಿಸುತ್ತದೆ. ದೊಡ್ಡ ದೊಡ್ಡ ನಗರದಲ್ಲಿ ತನ್ನ ಮಗಳಂತೂ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಕೆಲಸಕ್ಕೆ ಹೋದ್ರೆ ಸಂಜೆ ಆಫೀಸ್ ಮುಗಿಸ್ಕೊಂಡು ಸುರಕ್ಷಿತ ನನ್ನ ಮಗಳು ಬರ್ತಾಳ ಅಂತ ಹೇಳಿ ಪಾಪ ಕಿಟಕಿ ಬಾಗಿಲು ತಕ್ಕೊಂಡು ಕಿಟಕಿನ ನೋಡ್ತಾ ಇರ್ತಾಳೆ, ನನ್ನ ಮಗಳು ಬಂದ್ಲ, ಬಸ್ಸಿಂದ ಇಳಿದ್ಲ, ಆಟೋದಲ್ಲಿ ಬಂದ್ಲ. ಅಂದ್ರೆ ಈ ರೀತಿ ಘಟನೆಗಳು ಏನು ನಡೀತಾ ಇದೆ, ಮರುಕಳಿಸ್ತಾ ಇದೆ. ಕೆಲವೊಂದು ಕಾನೂನು ಸವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಏನೇ ಘಟನೆ ಆದರೂ ಕೂಡ ಅವ್ನು ಮಾಡಿ ಸತ್ತೋಗಿರೋದು ಯಾವ ಜಾತಿ, ಕೊಲೆ ಮಾಡಿರೋನು ಯಾವ ಜಾತಿ. ಈ ಕನ್ನಡಿ ಹಿಡ್ಕೊಂಡೆ ನೋಡೋ ವ್ಯವಸ್ಥೆ ಸೃಷ್ಟಿಯಾಗಿದೆಯಲ್ಲ, ಅದು ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾರು ಬೇಕಾದ್ರೂ ಕೊಲೆ ಮಾಡ್ಬೋದು, ಯಾರು ಬೇಕಾದ್ರೂ ಸುಲಿಗೆ ಮಾಡ್ಬೋದು, ಯಾರು ಬೇಕಾದ್ರೂ ದರೋಡೆ ಮಾಡ್ಬೋದು. ಯಾಕಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಕೂಡ ಅಂಥವ್ರು ಕೂಡ ಈ ರಾಜ್ಯದ ರಕ್ಷಣೆ ಸಿಗುತ್ತೆ ಅನ್ನೋ ಭಾವನೆ ಇವತ್ತು ರಾಜ್ಯ ಜನರಿಗೆ ಬಂದಾಗ ಕಾನೂನು ಸವ್ಯವಸ್ಥೆ ಅಂತಕ್ಕಂಥ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು. ಮತ್ತೆ ಒಂದು ವಿಶೇಷ ನಿಮಗೆ ಗೊತ್ತಿರ, ಎಷ್ಟು ಜನ ನಿಮಗೆ ಗೊತ್ತಿದ್ದಾರ ತಿಳಿದಿಲ್ಲ ಗುರುಗಳು, ನಮ್ಮ ಪ್ರಧಾನಮಂತ್ರಿಗಳು 10 ವರ್ಷಗಳಾಗಿದೆ ಆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ಪ್ರಧಾನಮಂತ್ರಿಗಳಾಗಿ.
ಒಂದು ದಿನನೂ ಕೂಡ ರಜೆಯನ್ನು ತೆಗೆದುಕೊಂಡಿಲ್ಲ, ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಂಡಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಲ್ಲಿವರೆಗೂ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರ ಎಂತ ತಾಯಿ ಅವರಿಂದ ದೂರ ಆದಾಗ ಪ್ರಧಾನಮಂತ್ರಿಗಳು ಅಹಮದಾಬಾದ್ ಗುಜರಾತ್ನಲ್ಲಿರ್ತಕ್ಕಂಥ ಅಹಮದಾಬಾದ್ಗೆ ಹೋಗ್ತಾರೆ, 2 ಗಂಟೆಗಳ ಕಾಲ ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾರೆ, ಮರುಕ್ಷಣ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿ ಕಚೇರಿ ಕೊಟ್ಟುಕೊಂಡು ದೇಶವನ್ನು ನಡೆಸತಕ್ಕಂಥ ಕೆಲಸ ಮಾಡ್ತಾರೆ. ಭಾರತದ ಸುರಕ್ಷತೆ ಬಗ್ಗೆ ಚಿಂತನೆ ಮಾಡಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡೆಸ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನೆನಪಿರಲಿ, ಮರ್ತೋಗಿದೆ ನಮ್ಗೆಲ್ಲ ಕೋವಿಡ್ ಸಂದರ್ಭದಲ್ಲಿ ಎಂತ ಕೆಟ್ಟ ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಮನೆಯವ್ರು ಬೆಳಗ್ಗೆ ನೋಡ ಪಕ್ಕದ ಮನೆಯಲ್ಲಿ ಇರ್ತಾರೋ ಇಲ್ಲ ಗೊತ್ತಿರಲಿಲ್ಲ, ಪ್ರಾಣ ಹೋಗಿರ್ತಿತ್ತು. ಸ್ವಂತ ನನ್ನ ಅಣ್ಣ ನನ್ನ ತಮ್ಮ ನನ್ನ ತಂದೆ ನನ್ನ ತಾಯಿಯರ ಕೋವಿಡ್ ಬಂತು ಅಂತ ಹೇಳಿದ್ರೆ ನಾವು ಸ್ವತಃ ಅವ್ರನ್ನ ಹೋಗಿ ಮುಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ನಮಗೆ ಬಂದ್ಬಿಡುತ್ತೋ, ನಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೋ ಅಂತ ಹೇಳಿ ಭಯ. ನಾನು ಇನ್ನೂ ನೆನಪಿದೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಕೋವಿಡ್ ಬಂದಾಗ ಮುಖ್ಯಮಂತ್ರಿಗಳಾಗಿ ಆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ರಾಜ್ಯವನ್ನ ನಡೆಸಿದ್ರು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನೇಕಾರರು ದೇಶದ ಯಾವುದೇ ಮುಖ್ಯಮಂತ್ರಿಗಳು ಯೋಚನೆ ಮಾಡಲಿಲ್ಲ. ಅವತ್ತು ಮಡಿವಾಳರಿಗೆ ಹಣ ಸಹಾಯವನ್ನ ಘೋಷಣೆ ಮಾಡಿದ್ರು, ನೇಕಾರರಿಗೆ ಹಣವನ್ನ ಕೊಟ್ಟರು, ಯಾರು ಬಡವರಿದ್ದರೆ ಅವರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ನಮ್ಮ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ಯಾವುದೇ ಒಬ್ಬ ಬಡವರು ಕೋವಿಡ್ ಸಂದರ್ಭದಲ್ಲಿ ಮತ್ತು ಈಗಲೂ ಸಹ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವ ಒಂದು ತುತ್ತು ಅನ್ನ ಇದ್ದಾನೆ ಹಸುವಿನಿಂದ ಬಳಲಬಾರದು ಅಂತ ಹೇಳಿ ನರೇಂದ್ರ ಮೋದಿಜಿಯವರು ಇವತ್ತು ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರಿಗೆ 5 ಕೆಜಿ ಅಕ್ಕಿನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಯಾರು ಅಲ್ಲ, ನಿಮ್ಮ ನರೇಂದ್ರ ಮೋದಿಜಿಯವರು ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು. ಮನೆಯ ಹುಣ್ಣಿನಲ್ಲಿ ನೇಹ ಒಬ್ಬ ಯುವತಿ ಪಾಪ ಉನ್ನತ ಶಿಕ್ಷಣ ಪಡೆದುಕೊಂಡು ತನ್ನ ಜೀವನವನ್ನ ಸಾಧಿಸ್ಬೇಕು, ತನ್ನ ಕಾಲಮೇಲೆ ತಾನು ನಿಲ್ಬೇಕು, ತಂದೆ ತಾಯಿಗೆ ಭಾರ ಆಗ್ಬಾರ್ದು ಅನ್ನುವ ಉಜ್ವಲ ಭವಿಷ್ಯವನ್ನ ಚಿಂತನೆ ಮಾಡಿಕೊಂಡು ಶಿಕ್ಷಣ ವಿದ್ಯಾಭ್ಯಾಸ ಮಾಡ್ತಿದ್ದಂತ ಒಬ್ಳು ಯುವತಿ ಹಾಡು ಹಗಲಿನಲ್ಲೇ ಯಾವ್ದಾರ ಕಾರಣ ಇರ್ಬೋದು ಪಾಪ ಹೋಗಿ ಆ ಹೆಣ್ಣು ಮಗಳಿಗೆ 16 ಬಾರಿ ಚೂರಿ ತಗೊಂಡು ಚಾಕುನಿಂದ ಚುಚ್ಚಿ ಚುಚ್ಚಿ ಚುಚ್ಚ ಹೆಣ್ಮಗಳನ್ನ ಮಧ್ಯಾಹ್ನದ ಕಗ್ಗೊಲೆ ಮಾಡ್ತಾರೆ. ಅದೇ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಕರ್ನಾಟಕ? ಹಾಗಾದ್ರೆ ನನ್ನ ತಾಯಿ ಇವತ್ತು ತನ್ನ ತಾಯಿ ತನ್ನ ಮಗಳಿಂದ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು ಅಂತ ಹೇಳಿ ಅಮ್ಮ ಹೋಗ್ಬರ್ತೇನೆ ಅಂತ ಹೇಳಿದ್ರೆ ಸುರಕ್ಷಿತವಾಗಿ ನನ್ನ ಮಗಳು ವಾಪಸ್ ಬರ್ತಾಳ ಅಂತೇಳಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ತಾಯಿಗೆ ರೈತರ ಪರವಾಗಿ ಬಡವರ ಪರವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಪರವಾಗಿ ಎಲ್ಲರ ಪರವಾಗಿ ಧ್ವನಿಯನ್ನು ಎತ್ತಿರ್ತಕ್ಕಂಥವ್ರು ಇವತ್ತು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾರು ಕೂಡ ಮಾತನಾಡ್ತಾ ಇರ್ತಾರೆ. ಈ ದೇಶದಲ್ಲಿ 4 ವರ್ಗದ ಜನರಿದ್ದಾರೆ, ಈ ದೇಶದಲ್ಲಿ 4 ವರ್ಗದ ಜನರಿದ್ದಾರೆ. ಬಡವರಿದ್ದಾರೆ, ರೈತರಿದ್ದಾರೆ, ಮಹಿಳೆಯರಿದ್ದಾರೆ, 4ನೇ ವರ್ಗ ಅಂತಂದ್ರೆ ಯುವ ಜನತೆ. ತಾನು ಕೊಡ್ತಕ್ಕ ಪ್ರಧಾನಮಂತ್ರಿ ಆಗಿ ಕೊಡ್ತಕ್ಕಂಥ ಒಂದೊಂದು ಕಾರ್ಯಕ್ರಮನೂ ಸಹ ಈ ಸಮಾಜದ ಈ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಕೇಂದ್ರ ಸರ್ಕಾರದ ಸವಲತ್ತುಗಳು ತಲುಪಬೇಕು. ಹಿಂದೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಿಂದ ಒಂದು ಮಾತನ್ನ ಹೇಳಿದ್ರು, ನಾವು ವೇದಿಕೆ ಮೂಲಕ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಹಿಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಪ್ರಧಾನಮಂತ್ರಿಗಳ ಒಂದು ಮಾತನ್ನ ಹೇಳಿದ್ರು, ನಾನು ಪ್ರಧಾನಮಂತ್ರಿ ಆಗಿ 100 ರೂಪಾಯಿನ ಕಳಿಸ್ಕೊಟ್ರೆ ದೆಹಲಿಯಿಂದ ಸುರಪುರಾಗಿ ಮುಟ್ಟಷ್ಟೊತ್ತಿಗೆ ಆ 100 ರೂಪಾಯಿ 20 ರೂಪಾಯಿ ಹೋಗಿರ್ತದೆ. ನನ್ನ ತಾಯಂದ್ರಿಗೆ ಆ ಯೋಜನೆ ತಲುಪಬೇಕು ಅಂತ ಹೇಳಿದ್ರೆ 100 ರೂಪಾಯಿ ಹಾಕಿದ್ರೆ ಮನೆ ಮುಟ್ಟಷ್ಟೊತ್ತಿಗೆ ಬರೀ 20 ರೂಪಾಯಿ ತಲುಪಿರ್ತದೆ, 80 ರೂಪಾಯಿ ಅಲ್ಲೇ ದಲ್ಲಾಳಿಗಳು ಅಂತ ಹೇಳ್ತಿರೋ ಮಧ್ಯವರ್ತಿಗಳು ಅಂತ ಹೇಳ್ತಿರೋ ಅವರ ಪಾಲಾಗಿ ಹೋಗ್ತದೆ. ಆದ್ರೆ ನಾನು ಪ್ರಧಾನಮಂತ್ರಿ ಆಗಿ ನಾನು ನಿಸ್ಸಹಾಯಕನಾಗಿದ್ದೇನೆ, 100 ರೂಪಾಯಿ ಕೊಟ್ಟರೆ 20 ರೂಪಾಯಿ ತಲುಪ್ತದೆ ಅನ್ನೋ ಮಾತ್ರ ಸ್ವತಃ ಪ್ರಧಾನಮಂತ್ರಿ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಹೇಳ್ತಿದ್ರು. ಆದ್ರೆ ಕಾಲ ಯಾವ ರೀತಿ ಬದಲಾವಣೆ ಆಗಿದೆ ಚಂದ್ರಶೇಖರ ಅಣ್ಣ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳ 10 ವರ್ಷಗಳಾಗಿದೆ. ಯಾವ ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜನರು ಮಾತನಾಡ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ
ಮೋದಿ ಅವರು ಪ್ರಧಾನಮಂತ್ರಿಗಳ 10 ವರ್ಷ ಆಗಿದೆ, ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿ ಸರ್ಕಾರ. ನಮ್ಮ ಯಡಿಯೂರಪ್ಪ ಮಗ ಬಂದಿದ್ದಾನೆ, ನಮ್ಮ ಮನೆ ಮಗ ಬಂದಿದ್ದಾನೆ ಅನ್ನೋ ರೀತಿ ನಮ್ಮ ತಾಯಂದಿರ್ತದ ಪ್ರೀತಿಯಿಂದ ಬಂದಿದ್ದೇವೆ. ಯುವಕರು ವಿಶೇಷವಾಗಿ ನಮ್ಮ ವಿಜಯಣ್ಣ ಬಂದಿದ್ದಾನೆ ಅಂತ ಬಹಳ ಪ್ರೀತಿಯಿಂದ ನನ್ನನ್ನು ಸ್ವಾಗತ ಮಾಡಿದ್ದೀರಿ. ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿ ಯಾವತ್ತೂ ಕೂಡ ನಮ್ಮ ಗುರುಗಳ ಸಮ್ಮುಖದಲ್ಲಿ ಹೇಳ್ತಾ ಇರ್ತೇನೆ, ರಾಜ್ಯದಲ್ಲಿ ಎಲ್ಲೇ ಇದ್ರೂ ಸಹ ನೀವು ಯಾವತ್ತೂ ಕೂಡ ನಮ್ಮ ವಿಜಯಣ್ಣ ಅಂತೇಳಿ ಹೆಮ್ಮೆಯಿಂದ ಮಾತಾಡಬೇಕು. ಆ ರೀತಿ ಮುಂದಿನ ತಾವು ನೋಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬೇಸ್ಕೊಂಡಿರ್ತಕ್ಕಂಥ ಪರಮಪೂಜ್ಯರ ಎಲ್ಲರ ಆಶೀರ್ವಾದವನ್ನು ಬೇಡ್ತಾ ಮುಂದಿನ ದಿನಗಳಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥ ಒಂದು ಶಕ್ತಿ ಪರಪೂಜನ ದಯಪಾಲಿಸಿರ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಶ್ರದ್ಧೆ ತಾಯಂದಿರ ಪಾದಾರಾಧ್ಯಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಹಿರಿಯರಿಗೂ ಕೂಡ ವಂದಿಸ್ತಾ ಯೋಗ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ನಮಸ್ಕಾರ ತಿಳಿಸ್ತಾ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ.